Hi children, today we learn forming plural noun. First we see what is singular and plural word. A noun is said to be singular if it refers to one thing. ಒಂದು ಪದವು ಒಂದೇ ವಸ್ತುವನ್ನ ಸೂಚಿಸ್ತಾ ಇದ್ರೆ ಅವುಗಳನ್ನ ನಾವು ಆ ಪದವನ್ನ ನಾವು ಸಿಂಗ್ಯುಲರ್ ಅಂದ್ರೆ ಏಕವಚನ ಎಂದು ಕರೆಯುತ್ತೇವೆ. ಎ ನೌನ್ ಇಸ್ ಸೆಡ್ ಟು ಬಿ ಫ್ಲೂರಲ್ ಇಫ್ ಇಟ್ ರೆಫರ್ಸ್ ಟು ಮೋರ್ ದೆನ್ ಒನ್ ಥಿಂಗ್. ಒಂದಕ್ಕಿಂತ ಹೆಚ್ಚು ವಸ್ತುವನ್ನ ಸೂಚಿಸುವಂತ ಪದಗಳಿಗೆ ನಾವು ಫ್ಲೂರಲ್ ಎಂದು ಕರೆಯುತ್ತೇವೆ. ಈಗ ಸಿಂಗ್ಯುಲರ್ ಉದಾಹರಣೆ ಅಂತಂದ್ರೆ ಬಾಕ್ಸ್, ಪ್ಲೂರಲ್ಗೆ ಬಾಕ್ಸಸ್. ಇವತ್ ನಾವು ಈ ರೀತಿ ಸಿಂಗ್ಯುಲರ್ ಇರುವಂತ ವರ್ಡ್ ಅನ್ನ ಪ್ಲೂರಲ್ ಮಾಡುವಂತ ಕೆಲವೊಂದು ವಿಧಾನಗಳನ್ನ ನೋಡೋಣ. ನಾವೇನ್ ಮಾಡ್ತೀವಿ, ಸಿಂಗ್ಯುಲರ್ ಇರೋದು ಪ್ಲೂರಲ್ ಮಾಡುವಾಗ ಶಬ್ದದ ಕೊನೆಯಲ್ಲಿ ಎಸ್ ಅನ್ನ ಸೇರಿಸ್ಬಿಟ್ರೆ ಪ್ಲೂರಲ್ ಆಗತ್ತೆ ಅಂತ ಅನ್ಕೊಂತೀವಿ, ಆದ್ರೆ ಹಾಗಲ್ಲ. ಅವುಗಳಿಗೆ ಕೆಲವೊಂದು ನಿಯಮಗಳಿದೆ. ಟುಡೇ ವಿ ಸಿ ದಟ್ ರೂಲ್ ಒನ್ ಬೈ ಒನ್. ಫಸ್ಟ್ ಒನ್ ಈಸ್ ಟು ಫಾರ್ಮ್ ದ ಪ್ಲೂರಲ್ ಆಫ್ ಎ ನೌನ್ ಎಂಡಿಂಗ್ ಇನ್ ಎಸ್, ಎಕ್ಸ್, ಝಡ್, ಸಿ ಎಚ್ ಆರ್ ಎಸ್ ಎಚ್, ವಿ ಆಡ್ ಇ ಎಸ್. ಅಂದ್ರೆ ಶಬ್ದದ ಕೊನೆಯಲ್ಲಿ ಎಸ್, ಎಕ್ಸ್, ಝಡ್, ಸಿ ಎಚ್ ಆರ್ ಎಸ್ ಎಚ್ ಬಂದ್ರೆ ಪ್ಲೂರಲ್ ಮಾಡುವಾಗ ನಾವು ಇ ಎಸ್ ಅನ್ನ ಸೇರಿಸಬೇಕು. ಫಾರ್ ಎಕ್ಸಾಂಪಲ್ ಬೆಂಚ್, ಕೊನೆಯ ಅಕ್ಷರ ಸಿ ಎಚ್ ಇದೆ, ಆದ್ರಿಂದ ನಾವು ಇ ಎಸ್ ಅನ್ನ ಸೇರಿಸಿ ಸಿಂಗ್ಯುಲರ್ ಇರೋದು ಪ್ಲೂರಲ್ ಮಾಡಬೇಕು. ಅದೇ ರೀತಿ ಬುಷ್, ಬಿ ಯು ಎಸ್ ಎಚ್ ಬುಷ್ ಇದ್ರೆ ಇ ಎಸ್ ಅನ್ನ ಸೇರಿಸಿ ಸಿಂಗ್ಯುಲರ್ ಇರೋದು ಪ್ಲೂರಲ್ ಮಾಡಬೇಕು. ನೆಕ್ಸ್ಟ್ ಫಾಕ್ಸ್, ಎಫ್ ಒ ಎಕ್ಸ್ ಫಾಕ್ಸ್, ಪ್ಲೂರಲ್ ಮಾಡುವಾಗ ಇ ಎಸ್ ಅನ್ನ ಸೇರಿಸಬೇಕು, ಯಾಕೆಂದ್ರೆ ಶಬ್ದದ ಕೊನೆಯಲ್ಲಿ ಎಕ್ಸ್ ಇದೆ. ಈ ರೀತಿ ಶಬ್ದದ ಕೊನೆಯಲ್ಲಿ ಎಸ್, ಎಕ್ಸ್, ಝಡ್, ಸಿ ಎಚ್ ಆರ್ ಎಸ್ ಎಚ್ ಇದ್ರೆ ನಾವು ಇ ಎಸ್ ಅನ್ನ ಸೇರಿಸಿ ಸಿಂಗ್ಯುಲರ್ ಇರೋ ವರ್ಡ್ ಅನ್ನ ಪ್ಲೂರಲ್ ಮಾಡಬೇಕು. ಸೆಕೆಂಡ್ ರೂಲ್, ಟು ಫಾರ್ಮ್ ದ ಪ್ಲೂರಲ್ ಆಫ್ ಎ ನೌನ್ ಎಂಡಿಂಗ್ ಇನ್ ವಾಯ್ ವಿತ್ ಕಾನ್ಸನೆಂಟ್ ಬಿಫೋರ್ ಇಟ್, ವಿ ಚೇಂಜ್ ದ ವಾಯ್ ಟು ಐ ಅಂಡ್ ಆಡ್ ಇ ಎಸ್. ಎರಡನೇ ರೂಲ್ ಏನಪ್ಪಾ ಅಂತಂದ್ರೆ, ಎರಡನೇ ರೂಲ್ ಏನ್ ಹೇಳತ್ತಂತಂದ್ರೆ ಶಬ್ದದ ಕೊನೆಯಲ್ಲಿ ವಾಯ್ ಇದ್ದು ಅದ್ರ ಹಿಂದಿನ ಲೆಟರ್ ಕಾನ್ಸನೆಂಟ್ ಇದ್ರೆ ಅಂದ್ರೆ ವ್ಯಂಜನ ಪದ ಇದ್ರೆ ನಾವೇನ್ ಮಾಡಬೇಕು, ವಾಯನ್ನ ತೆಗೆದು ಆಯ್ ಬರೆದು ಇ ಎಸ್ ಅನ್ನ ಸೇರಿಸ್ಬೇಕು. ಅಂದ್ರೆ ಶಬ್ದದ ಕೊನೆಯಲ್ಲಿ ವಾಯ್ ಇದ್ದು ಹಿಂದಿನ ಲೆಟರ್ ಕಾನ್ಸನೆಂಟ್, ಕಾನ್ಸನೆಂಟ್ ಅಂದ್ರೆ ನಿಮ್ಗೆ ಗೊತ್ತಿದೆ ವ್ಯಂಜನ ಎ ಇ ಐ ಒ ಯು ಬಿಟ್ಟು ಉಳಿದಂತ ಲೆಟರ್ ಯಾವ್ದಾದ್ರು ಇದ್ರೆ ನೀವು ವಾಯ್ ತೆಗೆದು ಆ ಪ್ಲೇಸ್ ಅಲ್ಲಿ ಐ ಇ ಎಸ್ ಬರೀಬೇಕು. ಫಾರ್ ಎಕ್ಸಾಂಪಲ್ ಬೇಬಿ, ಬಿ ಎ ಬಿ ವಾಯ್, ವಾಯ್ ಹಿಂದಿನ ಲೆಟರ್ ಬಿ ಇದೆ, ಆದ್ರಿಂದ ನಾವು ಅದು ಕಾನ್ಸನೆಂಟ್ ಆಗಿರೋದ್ರಿಂದ ಪ್ಲೂರಲ್ ಮಾಡುವಾಗ ಬಿ ಎ ಬಿ ಐ ಎಸ್ ಬರೀಬೇಕು. ಅದೇ ರೀತಿ ಬಾಡಿ, ಬಿ ಒ ಡಿ ವಾಯ್, ವಾಯ ಹಿಂದಿನ ಲೆಟರ್ ಡಿ ಇದೆ, ಕಾನ್ಸನೆಂಟ್ ಇದೆ, ಆದ್ರಿಂದ ಪ್ಲೂರಲ್ ಮಾಡುವಾಗ ಬಿ ಒ ಡಿ ಐ ಎಸ್ ಎಂದು ಬರೀಬೇಕು. ಅದೇ ರೀತಿ ಲೇಡಿ, ಡ್ಯೂಟಿ, ಫ್ಲೈ, ಈ ರೀತಿ ಕೆಲವೊಂದುಗಳಿಗೆ ಉದಾಹರಣೆಗಳು. ನೆಕ್ಸ್ಟ್ ರೂಲ್ ಈಸ್ ಟು ಫಾರ್ಮ್ ದ ಫ್ಲೂರಲ್ ಆಫ್ ಎ ನೌನ್ ಎಂಡಿಂಗ್ ಇನ್ ವಾಯ್ ವಿತ್ ಎ ವೋವೆಲ್ ಬಿಫೋರ್ ಇಟ್, ವಿ ಆಡ್ ಆನ್ ಎಸ್ ಓನ್ಲಿ. ಶಬ್ದದ ಕೊನೆಯಲ್ಲಿ ವಾಯ್ ಬಂದಿದ್ದು ಆದ್ರೆ ಹಿಂದಿನ ಲೆಟರ್ ಓವೆಲ್ ಇದ್ರೆ, ಎ ಇ ಐ ಒ ಯು ಗಳಲ್ಲಿ ಯಾವ್ದಾದ್ರು ಒಂದಿದ್ರೆ, ಸ್ವರಾಕ್ಷರ ಯಾವ್ದಾದ್ರು ಬಂದಿದ್ರೆ ನಾವು ವಾಯ್ ಇದ್ರು ಕೂಡ ಅಲ್ಲಿ ವಾಯ್ ತೆಗೆದ ಹಾಗೇನೆ ವಾಯ್ ಬರ್ದನೆ ಎಸ್ ಅನ್ನೋದನ್ನ ಲೆಟರ್ ಅಷ್ಟೇನೆ ಸೇರಿಸ್ಬೇಕು. ಫಾರ್ ಎಕ್ಸಾಂಪಲ್ ಡೇ, ಡಿ ಎ ವಾಯ್, ವಾಯ್ ಹಿಂದಿನ ಲೆಟರ್ ಎ ಇದೆ ಅಂದ್ರೆ ಓವೆಲ್ ಇದೆ, ಅದರಿಂದ ನಾವು ಎಸ್ ಅಷ್ಟೇ ಸೇರಿಸ್ಬೇಕು ಅಲ್ಲಿ, ಡೇಸ್ ಡಿ ಎ ವಾಯ್ ಎಸ್. ಅದೇ ರೀತಿ ಕೀ, ಕೆ ಇ ವಾಯ್, ವಾಯ್ ಹಿಂದಿನ ಲೆಟರ್ ಇ ಇದೆ ಅಂದ್ರೆ ಓವೆಲ್ ಇದೆ, ಅದರಿಂದ ಎಸ್ ಸೇರಿಸ್ಬೇಕು, ಕೆ ಇ ವಾಯ್ ಎಸ್, ಆಗ ಫ್ಲೂರಲ್ ಆಗುತ್ತೆ. ಇದು ಮೂರನೇ ನಿಯಮ. ಫೋರ್ತ್ ರೂಲ್ ಈಸ್ ಟು ಫಾರ್ಮ್ ದ ಫ್ಲೂರಲ್ ಆಫ್ ಎ ನೌನ್ ಎಂಡಿಂಗ್ ಇನ್ ಎ ಇನ್ ಓ ವಿತ್ ಎ ಕಾನ್ಸನೆಂಟ್ ಬಿಫೋರ್ ಇಟ್, ವಿ ಆಡ್ ಇ ಎಸ್.
ಶಬ್ದದ ಕೊನೆಯ ಅಕ್ಷರ ಒ ಬಂದಿದ್ದು ಓನ ಹಿಂದಿನ ಅಕ್ಷರ ಕಾನ್ಸನೆಂಟ್ ಆಗಿದ್ರೆ ನಾವು ಇಎಸ್ ಅನ್ನು ಸೇರಿಸಿ ಸಿಂಗ್ಯುಲರ್ ಇರೋದು ಫ್ಲೂರಲ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಹೀರೋ ಎಚ್ ಇ ಆರ್ ಓ ಹಿಂದಿನ ಲೆಟರು ಆರ್ ಇದೆ ಕಾನ್ಸನೆಂಟ್ ಇದೆ ಅದರಿಂದ ಇಎಸ್ ಬರಬೇಕು ಎಚ್ ಇ ಆರ್ ಓ ಇಎಸ್ ಹೀರೋಸ್ ಆಗುತ್ತೆ. ಅದೇ ರೀತಿ ಮಾಸ್ಕಿಟೋ ವಾಲ್ಕೆನೋ ಟೊಮ್ಯಾಟೋ ಎಕ್ಸೆಟ್ರಾ. ನೆಕ್ಸ್ಟ್ ಫಿಫ್ತ್ ರೂಲ್ ಈಸ್ ಟು ಫಾರ್ಮ್ ದ ಫ್ಲೂರಲ್ ಆಫ್ ಎ ನೌನ್ ಎಂಡಿಂಗ್ ಇನ್ ಓ ವಿತ್ ಎ ವೋವೆಲ್ ಬಿಫೋರ್ ಇಟ್ ವಿ ಆಡ್ ಆನ್ ಎಸ್ ಓನ್ಲಿ. ಶಬ್ದದ ಕೊನೆಯ ಅಕ್ಷರ ಓ ಬಂದಿದ್ದು ಅದರ ಹಿಂದಿನ ಲೆಟರ್ ಓವೆಲ್ ಆಗಿದ್ರೆ ನಾವು ಬರೀ ಎಸ್ ಅನ್ನ ಸೇರಿಸಬೇಕು. ಸಿಂಗ್ಯುಲರ್ ಇರೋ ಫ್ಲೂರಲ್ ಮಾಡುವಾಗ ಓನ್ಲಿ ಎಸ್ ಅಷ್ಟೇ ಆಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಬ್ಯಾಂಬೂ ಬಿ ಎ ಎಂ ಬಿ ಡಬಲ್ ಓ ಹಿಂದಿನ ಲೆಟರ್ ಕೂಡ ಓ ಬಂದಿದೆ ಅಂದ್ರೆ ಓವೆಲ್ ಬಂದಿದೆ ಆದ್ರಿಂದ ನಾವು ಎಸ್ ಅನ್ನ ಸೇರಿಸಬೇಕು. ಹೀಗೆ ಅವುಗಳಿಗೆ ರೇಡಿಯೋ ಕುಕ್ಕು ಅದರ್ ಎಕ್ಸಾಂಪಲ್ಸ್. ನೆಕ್ಸ್ಟ್ ರೂಲ್ ಈಸ್ ಟು ಫಾರ್ಮ್ ದ ಫ್ಲೂರಲ್ ಆಫ್ ಎ ನೌನ್ ಎಂಡಿಂಗ್ ಇನ್ ಎಫ್ ಆರ್ ಎಫ್ಇ ವಿ ಚೇಂಜ್ ದ ಎಫ್ ಆರ್ ಎಫ್ಇ ಟು ವಿಇಎಸ್. ಶಬ್ದದ ಕೊನೆಯ ಅಕ್ಷರ ಎಫ್ ಆರ್ ಎಫ್ಇ ಬಂದಿದ್ರೆ ನಾವು ಫ್ಲೂರಲ್ ಮಾಡುವಾಗ ಎಫ್ ಆರ್ ಎಫ್ಇ ಅನ್ನು ತೆಗೆದು ಆ ಪ್ಲೇಸ್ ಅಲ್ಲಿ ವಿಇಎಸ್ ಎಂದು ಬರೀಬೇಕು. ಫಾರ್ ಎಕ್ಸಾಂಪಲ್ ನೈಫ್ ಕೆ ಎನ್ ಐ ಎಫ್ಇ ಸ್ಪೆಲಿಂಗು. ಶಬ್ದದ ಕೊನೆಯಲ್ಲಿ ಯಾವ ಲೆಟರ್ಸ್ ಇದೆ ಎಫ್ ಇ ಇದೆ ಆದ್ರಿಂದ ನಾವು ಫ್ಲೂರಲ್ ಮಾಡುವಾಗ ಕೆ ಎನ್ ಐ ವಿಇಎಸ್ ಎಫ್ ಇ ತೆಗೆದು ಅಲ್ಲಿ ವಿಇಎಸ್ ಬರೆದಿದ್ದೀವಿ. ಅದೇ ರೀತಿ ಎಲ್ ಇ ಎಫ್ ಲೀಫ್ ಫ್ಲೂರಲ್ ಮಾಡುವಾಗ ಎಲ್ ಇ ಎ ವಿಇಎಸ್ ಎಂದು ಬರೀಬೇಕು ಲೀವ್ಸ್ ಆಗತ್ತೆ. ಇವಿಷ್ಟು ಕೆಲವೊಂದು ನಿಯಮಗಳಾದವು. ಆದ್ರೆ ಇನ್ನ ಕೆಲವೊಂದು ವರ್ಡ್ಸ್ ಅವುಗಳಿಗೆ ನಿಯಮಗಳಿಲ್ಲ. ಈ ಲೆಟರ್ ಇದ್ರೆ ಹೀಗೆ ಬರಿಬೇಕು ಅನ್ನೋದಿಲ್ಲ. ಅವು ಡಿಫ್ರೆಂಟ್ ಆಗಿ ಬದಲಾವಣೆ ಆಗುತ್ತೆ. ಅವು ಯಾವ್ದಪ್ಪ ಅಂದ್ರೆ ಚೈಲ್ಡ್ ಚಿಲ್ಡ್ರನ್ ಇವುಗಳನ್ನ ನೀವು ಬೈ ಹಾರ್ಟ್ ಹಾಕ್ಬೇಕಾಗತ್ತೆ. ಇವುಗಳಿಗೆ ರೂಲ್ಸ್ ಇಲ್ಲ. ವುಮೆನ್ ವುಮೆನ್ ಎಂ ಇ ಎನ್ ಎಂ ಎ ಎನ್ ಇರುತ್ತೆ ಇಲ್ಲಿ ನಾವು ಎಂ ಇ ಎನ್ ಬರಿಬೇಕು. ನೆಕ್ಸ್ಟ್ ಟೂತ್ ಟೀತ್ ಆಕ್ಸ್ ಆಕ್ಸನ್ ಫುಟ್ ಫೀಟ್ ಮ್ಯಾನ್ ಮೆನ್ ಗೂಸ್ ಗೀಸ್ ಮೌಸ್ ಮೈಸ್. ಇವು ಕೆಲವೊಂದು ಎಕ್ಸಾಂಪಲ್ಗಳು ಡಿಫ್ರೆಂಟ್ ಆಗಿ ಬದಲಾವಣೆ ಹೊಂದುತ್ತೆ. ಅದೇ ರೀತಿ ಕೆಲವೊಂದು ವರ್ಡ್ಸ್ ಸಿಂಗ್ಯುಲರ್ ಮತ್ತೆ ಫ್ಲೂರಲ್ ಫಾರ್ಮ್ ಅಲ್ಲಿ ಆಸ್ ಇಟ್ ಈಸ್ ಇರುತ್ತೆ, ಬದಲಾವಣೆ ಆಗೋದೇ ಇಲ್ಲ. ಅವು ಯಾವ್ದಪ್ಪ ಅಂದ್ರೆ ಡೀರ್ ಸಿಂಗ್ಯುಲರ್ ಕೂಡ ಡೀರ್ ಫ್ಲೂರಲ್ ಫಾರ್ಮ್ ಕೂಡ ಡೀರ್. ಅದೇ ರೀತಿ ಶೀಪ್ ಫಿಶ್ ಡಜನ್ ಸ್ಕೋರ್ ಹಂಡ್ರೆಡ್ ಥೌಸಂಡ್ ಇವು ಸಿಂಗ್ಯುಲರ್ ಅಂಡ್ ಫ್ಲೂರಲ್ ಫಾರ್ಮ್ ಸೇಮ್ ಫಾರ್ಮ್ ಇರುತ್ತೆ. ಸಿಂಗ್ಯುಲರ್ ಮತ್ತೆ ಫ್ಲೂರಲ್ ಅಲ್ಲಿ ಸೇಮ್ ಫಾರ್ಮ್. ಇನ್ನ ಕೆಲವೊಂದು ವರ್ಡ್ಸ್ ನಮ್ಗೆ ಸಿಂಗ್ಯುಲರ್ ವರ್ಡ್ ಅನ್ನ ನೋಡಿದ್ರೆ ಅದು ಫ್ಲೂರಲ್ ಫಾರ್ಮ್ ಇದ್ದ ಹಾಗೆ ಅನ್ಸುತ್ತೆ, ಆದ್ರದು ಸಿಂಗ್ಯುಲರ್ ಮತ್ತೆ ಫ್ಲೂರಲ್ ಫಾರ್ಮ್ ಅಲ್ಲೂ ಕೂಡ ಸೇಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನ್ಯೂಸ್ ಕೊನೆಯಲ್ಲಿ ಎಸ್ ಇದೆ, ಫ್ಲೂರಲ್ ಫಾರ್ಮ್ ಅಲ್ಲೂ ಕೂಡ ಹೀಗೇನೆ, ಸಿಂಗ್ಯುಲರ್ ಅಲ್ಲೂ ಕೂಡ ಇದೇ ರೀತಿ. ಇದು ನ್ಯೂಸ್ ಸಿವಿಕ್ಸ್ ಪಾಲಿಟಿಕ್ಸ್ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಇವು ಈ ರೀತಿ ಇದ್ದಾಗ್ಲೂ ಕೂಡ ಸಿಂಗ್ಯುಲರ್ ಫ್ಲೂರಲ್ ಎರಡು ಆಸ್ ಇಟ್ ಈಸ್ ಫಾರ್ಮ್ ಇರುತ್ತೆ. ಹೀಗೆ ಇವತ್ತು ನಾವು ಹೌ ಟು ಫಾರ್ಮ್ ಫ್ಲೂರಲ್ ನೌನ್ ಅನ್ನ ತಿಳ್ಕೊಂಡಿದ್ದೀವಿ. ಇವುಗಳ ಮೇಲೆ ನಾನು ನಿಮ್ಗೆ ಹೋಮ್ವರ್ಕ್ ಕೂಡ ನೀಡ್ತಾ ಇದ್ದೀನಿ. ಥ್ಯಾಂಕ್ ಯು.